ಸೊ ಇದು ಬಂದು ಪ್ಯೂರ್ ಬೈಕರ್ ಕಾನ್ಸೆಪ್ಟ್ ತೋರಿಸ್ತೀವಿ. ಗೈಸ್ ನಮ್ ಬೀಸ್ಟ್ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ. ಬ್ರೇಕ್ ಹಾಕ್ತಿದ್ದಂಗೆ ಫುಲ್ ಸ್ಲೈಡ್ ಆಗೋಯ್ತು ನೋಡಿ. ಒಂದ್ ಶೂಟ್ ಇಂದ ಎಷ್ಟೆಲ್ಲ ಸ್ಟ್ರಗಲ್ಸ್ ಗಳಿರುತ್ತೆ. ಇಂಪ್ಯಾಕ್ಟ್ ಬಿದ್ದಿದೆ ಹಂಗಾರೆ ಸರಿಯಾಗಿ ನೋಡಿ. ಎಂಕಿ ಯಾವ್ದೋ ಮನೆ ಬಾಕ್ಲು ತಟ್ಟು ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಚ್ಚ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪ ವಿಷಯ ಅಂತಂದರೆ, ಒಂದು ಪ್ರಾಡಕ್ಟ್ ಶೂಟಿಗೆ ಹೋಗ್ತಾ ಇದ್ದೀನಿ. ಸೊ ಆ ಶೂಟಿಂಗ್ದು ಇದು ಬಿಹೈಂಡ್ ದ ಸೀನ್ಸ್ ವೀಡಿಯೋ. ಸೊ ಯೂಶ್ವಲಿ ನಾವು ಇನ್ಫ್ಲುಯೆನ್ಸಸ್ಗಳೆಲ್ಲೂ ತುಂಬ ಪ್ರಮೋಷನ್ಸು ಮತ್ತು ಅಡ್ವರ್ಟೈಸ್ಮೆಂಟ್ಸ್ಗಳು ಶೂಟ್ಗಳು ಈ ಥರ ಎಲ್ಲ ಬರ್ತಾ ಇರುತ್ತೆ. ಸೊ ಸಣ್ಣ ಪುಟ್ಟ ಅಡ್ವರ್ಟೈಸ್ಮೆಂಟ್ ಅದು ಇದು ಮಾಡ್ತಾ ಇರ್ತೀವಿ. ಏನೋ ಒಂದು ನಿಮ್ಮ ಆಶೀರ್ವಾದದಿಂದ ವೆದರ್ ಮಾತ್ರ ಸಕ್ಕತ್ತಾಗಿದೆ. ನಮ್ಮ ಬೆಂಗಳೂರಲ್ಲಿ ಚಳಿ ಹೊಡಿತಾ ಇದೆ. ಆ್ಯಕ್ಚುಲಿ ಇದು ಬಂದು ಒಂದು ಕ್ಲೋತಿಂಗ್ ಬ್ರ್ಯಾಂಡ್ದು ಶೂಟ್ ನಡೀತಾ ಇರೋದು. ಸೊ ಆ ಕ್ಲೋತಿಂಗ್ ಬ್ರ್ಯಾಂಡ್ ಯಾವುದು, ಏನೇನು ಪ್ರಾಡಕ್ಟ್ ಅದೆಲ್ಲ ನಾನು ನಿಮಗೆ ಅಲ್ಲೋದ ಮೇಲೆ ತೋರಿಸ್ತೀನಿ. ಸೊ ಜೊತೆಗೆ ಇದೆಲ್ಲ ಕೊಲಾಬ್ರೇಷನ್ ರೀಲೂ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಗೈಸ್. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ, ಯೂಟ್ಯೂಬಲ್ಲಿ ಒಳ್ಳೆ ಟ್ರ್ಯಾಕ್ಷನ್ ಸಿಗ್ತಾ ಇದೆ ಇತ್ತೀಚೆಗೆ. ಸೊ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ನೂ ಬೇರೆ ಬೇರೆ ಏನೇನು ಮಾಡ್ತಿದ್ದೀನಿ ಅದೆಲ್ಲ ನಿಮಗೆ ಅಪ್ಡೇಟ್ಗಳು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಸದ್ಯಕ್ಕೆ ಮೀಟಪ್ ಪಾಯಿಂಟ್ ಇರೋದು ಗೊಟ್ಟಿಗೆರೆ ಶೆಲ್ ಪೆಟ್ರೋಲ್ ಬಂಕ್ ಹತ್ರ. ಸೊ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಬರ್ತಾರೆ ನಮ್ಮ ಮೀಡಿಯಾ ಟೀಮ್ ಅವರೆಲ್ಲ. ಸೊ ಬನ್ನಿ, ಇವತ್ತು ಒಂದು ಫ್ರೆಶ್ ಮೂಡ್ ಜೊತೆ ಫ್ರೆಶ್ ವೆದರಲ್ಲಿ ಒಂದು ಫ್ರೆಶ್ ವ್ಲಾಗ್ನ ಶುರು ಮಾಡೋಣ. ಇಲ್ಲೇ ಹಾಕ್ಬಿಡ್ತೀನಿ. ಸೊ ಸದ್ಯಕ್ಕೆ ನಾನು ಜಾಕೆಟ್ ಅದೆಲ್ಲ ಏನು ಹಾಕಿಲ್ಲ, ಸ್ವಲ್ಪ ಚಳಿ ಹೊಡಿತಾ ಇದೆ. ಇವಾಗ ನಾವು ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡ್ತಾ ಇರೋದು ಒಂದು ಕ್ಲೋತಿಂಗ್ ಬ್ರ್ಯಾಂಡ್ಗೆ. ಸೊ ಜಾಕೆಟ್ ಮತ್ತು ಜೀನ್ಸ್, ಸೊ ಎರಡು ಕ್ಲೋತಿಂಗ್ ಇರುತ್ತೆ. ಸೊ ಜಾಕೆಟ್ ಇವರೇ ಪ್ರೊವೈಡ್ ಮಾಡ್ತೀನಿ ಅಂತಂದ್ರು. ಸೊ ಎನಿವೇ ಇಲ್ಲೇ ಮನೆ ಹತ್ರನೇ ಇತ್ತಲ್ಲ, ಅದಕ್ಕೆ ನಾನು ಜಾಕೆಟ್ ಹಾಕೊಳಕ್ಕೆ ಹೋಗಿಲ್ಲ. ಸೊ ಇನ್ನು ಶೂಟಿಂಗ್ ಎಲ್ಲೂ ಯಾವ ಥರ ನಡೆಯುತ್ತೆ ಅದೆಲ್ಲ ಗೊತ್ತಿಲ್ಲ. ಸ್ಕ್ರಿಪ್ಟ್ ಕಳಿಸಿದರೆ ಸೊ ಅಕಾರ್ಡಿಂಗ್ ಟು ಸ್ಕ್ರಿಪ್ಟ್ ನಾವು ಶೂಟ್ ಮಾಡ್ತೀವಿ. ಸೊ ಬರಲಿ, ವಾಯ್ಸ್ ಎಲ್ಲ ಬಂದಮೇಲೆ ಏನು ಅಂತಂದ್ಬಿಟ್ಟು ಹೇಳ್ತೀನಿ. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಓಕೆ, ಸೊ ಶೆಲ್ ಹತ್ರ ಬಂದ್ವಿ, ನಮ್ಮ ಬಾಯ್ಸ್ ಎಲ್ಲ ಬಂದರು. ಸೊ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡಿ. ಇವರು ಸಿದ್ಧಾರ್ಥ್, ನಿತಿನ್, ಸವಿ ಸಾವಿ ರೈ, ಓಕೆ, ಆ್ಯಂಡ್ ಪ್ರವೀಣ್. ಸೊ ಇವರೇ ನಮ್ಮ ಮೀಡಿಯಾ ಟೀಮ್ ಅವರು. ಸೊ ಅವನ್ನೇ ಕೇಳೋಣ, ನಾವು ಇವತ್ತು ಏನು ಮಾಡ್ತಾ ಇದ್ವಿ, ಯಾವ ಬ್ರ್ಯಾಂಡ್ಗೆ ಶೂಟ್ ಮಾಡ್ತಿರೋದು, ಇವರೆಲ್ಲ ಏನು ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಎಸ್ ಬ್ರೋ, ಸೊ ಇವತ್ತು ಇಂಡಿಯನ್ ಗ್ಯಾರೇಜ್ ಅಂತ ಬ್ರ್ಯಾಂಡ್ಗೆ ಶೂಟ್ ಮಾಡ್ತಾ ಇರೋದು. ಓಕೆ, ಸೊ ಕಾನ್ಸೆಪ್ಟ್ ಬಂದು ರೈಡರ್ಸ್ನ ಯೂಸ್ ಮಾಡಿ ಅದ್ರ ಜೊತೆ ಜಾಕೆಟ್ಸ್ ಮಾಡಿದ್ದಾರೆ. ಓಕೆ, ಸೊ ಆ ಜಾಕೆಟ್ಸ್ನ ಯಾವ ಥರ ಇನ್ಕಲ್ಕೇಟ್ ಮಾಡಿ ಅದೊಂದು ಬ್ರ್ಯಾಂಡ್ಗೆ ಶೂಟ್ ಮಾಡ್ತಾ ಇರೋದು. ಸಮ್ವಾಟ್ ಆ್ಯಡ್ ಕಮರ್ಷಿಯಲ್ ಥರ ಇರುತ್ತೆ. ಆ್ಯಡ್ ಕಮರ್ಷಿಯಲ್ ನಮ್ಮ ಮಸ್ತಾಗಿ ವಿಡಿಯೋ ಎಡಿಟ್ ಮಾಡ್ತಾರೆ ಪ್ರವೀಣ್ ಅವರು. ಸೊ ನನಗೆ ಆ್ಯಕ್ಚುಲಿ ಕಾಂಟ್ಯಾಕ್ಟ್ ಮಾಡಿದ್ದು ಇವರೇ ಪ್ರವೀಣ್ ಅವರು. ಸೊ ಎಸ್, ಇದೇ ಬ್ರ್ಯಾಂಡು. ಸೊ ಇಲ್ಲಿದೆ ನೋಡಿ, ಬ್ರ್ಯಾಂಡ್ ಹೆಸರು ದ ಇಂಡಿಯನ್ ಗ್ಯಾರೇಜ್ ಅಂಡ್ ಕಮ್. ಓ, ಇದು ನಾನು ಆ್ಯಕ್ಚುಲಿ ನೋಡಿದ್ದೀನಿ ಬ್ರೋ, ಇಂಡಿಯನ್ ಗ್ಯಾರೇಜು. ಯಾ, ಸೊ ಇದು ಜಾಕೆಟ್ಟು, ಅದಾದಮೇಲೆ ನೆಕ್ಸ್ಟು ಪ್ಯಾಂಟ್. ಸೊ ಇವತ್ತು ಔಟ್ಫಿಟ್ ಫಾರ್ ದ ಡೇ ಇಲ್ಲಿ ನೋಡಿ ಇದೇನೆ. ಸೊ ಇದೇ ಜಾಕೆಟ್ಟು ಮತ್ತು ಜೀನ್ಸ್ ಪ್ಯಾಂಟು ಎರಡೂ ನಾವು ಶೂಟ್ ಮಾಡ್ತಾ ಇರೋದು. ಫಿಟ್ಟಿಂಗ್ ಮಾತ್ರ ಸಕ್ಕದಾಗಿದೆ, ಆ್ಯಂಡ್ ಫೀಲನ್ನು ಅಷ್ಟೇ, ಫ್ಯಾಬ್ರಿಕ್ ಫೀಲನ್ನು ಅಲ್ಟಿ ಆಗಿದೆ. ಸೊ ನೋಡಿ, ನೆಕ್ಸ್ಟ್ ಔಟ್ಫಿಟ್ ತೋರಿಸ್ತೀನಿ. ಸೊ ಇದೇನು ಪ್ರಾಪರ್ ಶೂಟ್ ಎಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸೊ ಇವಾಗ ಇಲ್ಲಿಂದ ರೈಡ್ ಶುರು ಮಾಡ್ತೀವಿ, ನೋಡೋಣ. ಎಸ್, ಓಕೆ. ಸೊ ಹಾಗೆ ಫ್ಯೂಯೆಲ್ನು ಕೂಡ ಟಾಪ್ ಅಪ್ ಮಾಡಿಸ್ಕೊಂಬಿಡೋಣ, ಫುಲ್ ಟ್ಯಾಂಕ್. ಹಾಂ, ಓಕೆ. ಸೊ ಸದ್ಯಕ್ಕೆ ಇವಾಗ ಫ್ಯೂಯೆಲ್ ಎಲ್ಲ ಆಯಿತು, ಡೈರೆಕ್ಟ್ ಇವಾಗ ಶೂಟಿಂಗ್ ಸ್ಪಾಟ್ ಹೋಗ್ತೀವಿ. ಜಾಕೆಟ್ ಮಾತ್ರ ಕಂಫರ್ಟ್ ಸಾಕದಾಗಿದೆ ಗುರು, ವಿತ್ ಫ್ಯಾಬ್ರಿಕ್ ಆ್ಯಂಡ್ ಲೆದರ್ ಫಿನಿಶು. ಸೊ ಆಮೇಲೆ ಇನ್ನೊಂದೇನಂತಂದರೆ, ಇವಾಗ ಇವರು ಫೋಕಸ್ ಮಾಡ್ತಿರೋದು ಬೈಕರ್ಸ್ ಜೊತೆ ಕೊಲ್ಯಾಬ್ ಮಾಡ್ತಿದ್ದಾರೆ, ರೈಡರ್ಸ್ಗಳನ್ನೆಲ್ಲೂ ಎಸ್ಪೆಷಲಿ ನಮ್ಮನ್ನ ಪುಷ್ ಮಾಡ್ತಾ ಇದ್ದಾರೆ, ಕನ್ನಡ ಮೋಟೋ ಲಾಗರ್ಸ್ನ. ಸೊ ಆಲ್ ಥ್ಯಾಂಕ್ಸ್ ಟು ಪ್ರವೀಣ್, ಸಿದ್ಧಾರ್ಥ್ ಅಂಡ್ ಟೀಮ್. ಸೊ ಆ್ಯಕ್ಚುಲಿ ಇವತ್ತು ಅಂಕಿತದನ್ನು ಶೂಟ್ಸ್ ಇತ್ತು, ಬಟ್ ಅಂಕಿ ಶಾರ್ಟ್ಸ್ ಬಂದು ಬರೀ ವಿತ್ ಇನ್ ಸಿಟಿ ಅಷ್ಟೇ ಇರೋದು. ಸೊ ಬೆಳಗ್ಗೆ ಫೋನ್ ಮಾಡಿದೆ, ಅವನು ಒಬ್ಬರು ನೀವೆಲ್ಲ ಮುಗಿಸ್ಕೊಂಡು ಬನ್ನಿ ಆಮೇಲೆ ಜಾಯ್ನ್ ಆಗ್ತೀನಿ ಅಂತಂದ. ಸೊ ಆನ್ ದ ವೇ ರಿಟರ್ನ್ ಬರಬೇಕಾದ್ರೆ ಅಂಕಿ ಜಾಯ್ನ್ ಆಗ್ತಾನೆ. ಸೊ ಇದು ಬಂದು ಪ್ಯೂರ್ ಬೈಕರ್ ಕಾನ್ಸೆಪ್ಟ್ಸ್. ಸೊ ಆ ಕಾನ್ಸೆಪ್ಟ್ ಏನು ಅಂತ ನೀವು ರೀಲಲ್ಲೇ ನೋಡಿ, ಕ್ರೇಜಿ ಆಗಿದೆ ಕಾನ್ಸೆಪ್ಟು. ಎಲ್ಲರಿಗೂ ರಿಲೇಟ್ ಮಾಡ್ಬೋದು, ಯಾರ್ಯಾರು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ವೀಕೆಂಡ್ಗೋಸ್ಕರ ಕಾಯ್ತಾ ಇರ್ತೀರಾ, ವೀಕೆಂಡ್ ಬೈಕ್ ರೈಡ್ಗೋಸ್ಕರ ಕಾಯ್ತಾ ಇರ್ತೀರಾ, ಸೊ ಅಂಥವ್ರಿಗೆ ಜಾಸ್ತಿ ರಿಲೇಟ್ ಆಗುತ್ತೆ. ಓಕೆ, ಇವಾಗ ನಮ್ಮ ಫಸ್ಟ್ ಲೊಕೇಶನಿಗೆ ಬಂದಿದ್ದೀನಿ. ಸೊ ಪ್ರವೀಣ್ ಹತ್ರ ಚೆಕ್ ಮಾಡೋಣ, ಏನು ಪ್ಲ್ಯಾನು ಇವಾಗ ಸದ್ಯಕ್ಕೆ? ಈಗ ಸದ್ಯಕ್ಕೆ ಕ್ಯಾಮ್ರಾಮನ್ ಲೆನ್ಸ್ನ ಸೆಟ್ ಮಾಡಿ. ಓಕೆ, ವಿಲ್ ಹಿಟ್ ರೋಡ್. ಓಕೆ, ವಿಲ್ ಬಿ ಟ್ರ್ಯಾಕಿಂಗ್ ಯುವರ್ ಶಾಟ್ಸ್. ಓಕೆ, ಸಿಟಿಂಗ್ ಓವರ್ ಇಲ್ಲಿ ಕುತ್ಕೊಂಡು. ಹಾಂ ಹಾಂ, ಸೇಫ್ಟಿ ಸೇಫ್ಲಿ, ಯಾ, ವಿತ್ ಆಲ್ ದ ಸೇಫ್ಟಿ. ಸೊ ಕ್ಯಾಮ್ರಾ ರೆಡಿ ಇದೆ. ಹಾಂ ಹಾಂ. ಸೊ ಏನು ಸ್ಪೆಷಾಲಿಟಿ ಅಂತಂದರೆ,
ಗಿಂಬಲ್ ಯೂಸ್ ಮಾಡಲ್ಲ, ಹ್ಯಾಂಡ್ಹೆಲ್ಡ್ಲ್ಲೇ ಯಾವ ತರ ಶೂಟ್ ಮಾಡ್ತೀವಿ ಅನ್ನೋದು ಅದೊಂದು ಕಾನ್ಸೆಪ್ಟ್ ಇದೆ, ತೋರಿಸ್ತೀವಿ ವಿಡಿಯೋದಲ್ಲಿ ಬರುತ್ತೆ. ಗಿಂಬಲ್ ಆಕ್ಚುಲಿ ಹ್ಯಾಂಡ್ಹೆಲ್ಡ್ ಶಾರ್ಟ್ಸ್ ಎಲ್ಲ ತುಂಬಾನೇ ಡಿಫಿಕಲ್ಟ್, ಬಿಕಾಸ್ ಗಿಂಬಲ್ ಅಲ್ಲಿ ವೆರಿ ಈಸಿ, ಸ್ಟೆಬಿಲೈಸೇಷನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ವಿಲ್ ಸಿ ಔಟ್ಪುಟ್ ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು. ಸೊ ಎರಡ್ ತರಾನು ಶೂಟ್ ಮಾಡ್ತೀವಿ, ಬಟ್ ಹ್ಯಾಂಡಲ್ಡ್ ಶಾರ್ಟ್ಸ್ ಅಲ್ಲಿ ಯಾವ ತರ ರಿಯಲಿಸ್ಟಿಕ್ ಆಗಿ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ. ಸೊ ಅದ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ವಿಡಿಯೋದಲ್ಲಿ ಬರುತ್ತೆ. ಎಸ್, 1 hour later. ಓಕೆ, ಸೊ ಆಲ್ಮೋಸ್ಟ್ ಒಂದಷ್ಟು ಶಾರ್ಟ್ಸ್ ಗಳೆಲ್ಲ ತಗೊಂಡ್ವಿ. ಆಕ್ಚುಲಿ ಒಂದು ಕರ್ವ್ ಇತ್ತು ಅಲ್ಲಿ, ಸಕ್ಕತ್ತಾಗಿ ಬಂದಿದೆ ಶಾರ್ಟ್ಸ್. ಬಾಯ್ಸ್ ನ ಕೇಳೋಣ, ಸೊ ಫಾರ್ ಎಷ್ಟು ಕಂಪ್ಲೀಷನ್ ಆಗಿದೆ ಅಂತ. ಆಸ್ ಇಟ್ ಟೇಕ್ಸ್ ಅ ಟರ್ನ್, ಓಕೆ, ಸೊ ಸಿನ್ಸ್ ಇಟ್ ಇಸ್ ಅ ಕರ್ವ್ ಓವರ್ ದೇರ್, ಐ ವಾಂಟ್ ದ ಡ್ರೋನ್ ಟು ಕಮ್ ಲೈಕ್ ದಿಸ್ ಅಂಡ್ ಹಿ ಇಸ್ ಟೇಕಿಂಗ್ ಅ ಟರ್ನ್, ಸೊ ದೆನ್ ಫಾಲೋ ಹಿಮ್, ದಟ್ಸ್ ಹೌ ದ ಡ್ರೋನ್ ಶಾಟ್ ಐ ವಾಸ್ ಇಮೇಜಿನ್. ಓಕೆ, ವಿಲ್ ಟ್ರೈ ದಟ್ ಬ್ರೋ, ವಿಲ್ ಸೀ ಇಟ್ ಓವರ್ ದೇರ್. ಓಕೆ ಬ್ರೋ, ಹೆಂಗಿದೆ ಸೋ ಫಾರ್? ಯಾ, ಸೋ ಫಾರ್ ಕ್ರೇಜಿ ಶಾರ್ಟ್ಸ್ ಗಳು ಬಂದಿದೆ, ಕ್ಲೋಸ್ ಅಪ್ಸ್ ಗಳಂತೂ ಚಿಂದಿ ಬಂದಿದೆ. ಸೊ ಎಡಿಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಡ್ರೋನ್ ಶಾಟ್ಸ್ ಅಲ್ಲ, ಡ್ರೋನ್ ಶಾಟ್. ಸೊ ಹಾಗೆ ನಾನು ಮದ್ ಮಧ್ಯದಲ್ಲಿ ಎಲ್ಲಾನು ಸೊ ಜಸ್ಟ್ BTS ತರ ತೋರಿಸ್ತಾ ಇರ್ತೀನಿ, ಬಿಕಾಸ್ ಗೋಪ್ರೋ ಹಾಕಿಲ್ಲ ಹೆಲ್ಮೆಟ್ಗೆ, ACDK ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಗೋಪ್ರೋ ಎಲ್ಲ ರಿಮೂವ್ ಮಾಡಿದೀನಿ. ಸೊ ಹಾಗೆ BTS ತೋರಿಸ್ತಾ ಇರ್ತೀನಿ, ನಮ್ಮ ವಾಯ್ಸ್ ಎಲ್ಲ ಏನೇನು ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಡ್ರೋನ್ ಬಿಡ್ತಾ ಇದಾರೆ ನೋಡಿ ಅಲ್ಲಿ. ಸೊ ಫಾರ್ ಸೊ ಗುಡ್. ಸೊ ಇಲ್ಲಿ ಮುಗ್ದಾದ್ಮೇಲೆ ನೆಕ್ಸ್ಟ್ ಆಫೀಸ್ ಹತ್ರ ಹೋಗೋಣ, TIGC ದ ಇಂಡಿಯನ್ ಗ್ಯಾರೇಜಸ್ ಕೋ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ಕ್ರೇಜ್ ಇದೆ, ಹಂಗೆ ಸ್ವಲ್ಪ ತೋರಿಸ್ತಾ ಇದ್ರು ಏನೇನು ವರ್ಕ್ ಎಲ್ಲ ಮಾಡಿದ್ರು ಅಂತಂದ್ಬಿಟ್ಟು. ಅದೆಲ್ಲ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ನಮ್ಮ ಬಾಯ್ಸ್ ಎಲ್ಲ ಲಿಂಕ್ ಎಲ್ಲ ಹಾಕಿರ್ತೀನಿ. ಸೊ ಮಿಸ್ ಮಾಡಿದೆ ಚೆಕ್ ಮಾಡಿ. ಬಟ್ ಏನೇ ಆಗಲಿ ಗೈಸ್, ನಮ್ಮ ಬೀಸ್ಟ್ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಈ ಶೂಟ್ಗೋಸ್ಕರನೇ ಎಲ್ಲ ಫುಲ್ಲು ವಾಶ್ ಎಲ್ಲ ಮಾಡ್ಸ್ಕೊಂಬಂದಿದೆ. ಬೀಸ್ಟ್ದು ಲುಕ್ನ ಇನ್ನೂ ಎನ್ಹ್ಯಾನ್ಸ್ ಮಾಡ್ತಿದ್ದಾರೆ ಬಾಯ್ಸ್ ಅವ್ರದ್ದು ಸ್ಕಿಲ್ಸಲ್ಲಿ. ಅದು ಎರಡು ಗಾಡಿ ಮೂವ್ ಆಗಿದ ತಕ್ಷಣ ನಾನು ಮೂವ್ ಆಗ್ತೀನಿ. ಯಾ, ರೆಡಿ? ಹಾಂ. ಅಬ್ಬಾಬಾ, ಯಾವುದೋ ಇದು ಕಲ್ಸಿಗೆ ಹಾಕೊಳ್ತು ಬ್ರೋ. ಅಲ್ಲಿ ಫುಲ್ ಸಣ್ಣ ಪುಟ್ಟ ಸ್ಟೋನ್ಸ್ಗಳಿದೆ, ಬ್ರೇಕ್ ಆಗ್ತಿದ್ದಂಗೆ ಫುಲ್ಲು ಸ್ಲೈಡ್ ಆಗೋಯ್ತು. ಹಾಂ, ಇಲ್ಲ ಅಲ್ಲ, ಪರವಾಗಿಲ್ಲ, ಹೋಗ್ಬೋದು. ಕರೆಕ್ಟಾಗಿ ಆ ಕಾರ್ನರಿಂಗಲ್ಲಿ ಟರ್ನ್ ಮಾಡಿದ್ರೆ ಫುಲ್ ಸ್ಟೋನ್ಸ್ಗಳು ಬಿದ್ದಿದೆ ಅಲ್ಲಿ ಕೆಳಗಡೆ. ಓಕೆ, ಈ ಶಾರ್ಟ್ ಓಕೆ ಅಲ್ಲ? ಹಾಂ, ಇವಾಗ ಬ್ಯಾಕ್ ಬ್ಯಾಕ್ ಅಂದ್ರೆ ಅವ್ರು ಲಾಂಚ್ ಮಾಡೋ ತರ ತಾನೆ. ಹಾಂ, ಇವಾಗ ಹೆಂಗ್ ನೀನು ಮುಂದೆ ತಗೊಂಡು ಫ್ಲೈ ಬೈ ಬ್ಯಾಕ್ ಅಲ್ಲಿ ತಗೊಂಡು ಲೈಕ್ ದಿಸ್ ಈ ಕಡೆಯಿಂದ ಹಿಂಗೆ ಪಾಸ್ ಆಗಿ ಈ ಕಡೆ ಪಾಸ್ ಆಗ್ಲಾ? ಇಲ್ಲಿ ನಿಮ್ಗೆ ಬ್ಲೈಂಡ್ ಸ್ಪಾಟ್ ಇಲ್ಲ, ಸ್ಪಾಟ್ ಇದೆ. ನಿಮ್ ತೋಳಿ ಓಕೆ, ನಾನು ಹಿಂಗೆ ಇಲ್ಲೇನ ಲಾಂಚ್ ಮಾಡಿ ಸಾಕು. ಓಕೆನಾ? Recordings of the flyby. I got the recording. But anyway, that I'll take again while going. If you get a long stretch, no, it will be good. That's fair. For me, early morning shoot madade nang vibe. Adu best hovudu. Lighting nu correct neutral agirutte. Aa mist. Now shoot mado anta vibe. Vibe energy nu irutte. Bislu bandre energy nu down aagibidutte. Aa. Bislu bara start aagidagane full dead aagutte. Hovudu. ಜೊತೆಗೆ ವೆಹಿಕಲ್ಸ್ಗಳನ್ನು ಅಷ್ಟೆಲ್ಲ ಬರ್ತಾನೆ ಇರುತ್ತೆ ಇವಾಗ, ಸ್ಟಾರ್ಟ್ ಆಗಿಬಿಡುತ್ತೆ. ಹೌದು ನೋಡಿ, ಒಂದು ಶೂಟಿಂದ ಎಷ್ಟೆಲ್ಲ ಸ್ಟ್ರಗಲ್ಸ್ಗಳಿರುತ್ತೆ. ಓಕೆ, ಸೊ ಫೈನಲಿ ಶೂಟ್ ಎಲ್ಲನೂ ಮುಗೀತು ಇವತ್ತಿಗೆ. ಸೊ ನಮ್ಮ ಅಂಕಿ ಅಲ್ಲಿ ವೆಯ್ಟ್ ಮಾಡ್ತಾವನೆ ಅಷ್ಟೊತ್ತಿಂದ, ಪಾಪ 1 hour. ಅವ್ನು ಆ್ಯಕ್ಚುಲಿ ಲೊಕೇಶನ್ಗೆ ಬರಬೇಕಾಗಿತ್ತು, ಬಟ್ ಬೈಕ್ ಕೈ ಕೊಡ್ತಲ್ಲ ಅದಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಿದ್ದ. ಒಂದೇ ಒಂದು ಸ್ಮಾಲ್ ರೀಲ್ಗೆ ಆಲ್ಮೋಸ್ಟ್ 1-3 hours ಎಫರ್ಟ್ ಹಾಕಿದ್ದಾರೆ ಹುಡುಗರು. ಕ್ರೇಜಿ ಕ್ರೇಜಿ ಶಾರ್ಟ್ಸ್ಗಳು, ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಸ್ ಆಗಿರ್ಬೋದು, ಆ ಕಮ್ಯುನಿಕೇಷನ್ ಮಾಡಿಕೊಂಡು ಮಸ್ತಿತ್ತು. ಬಟ್ ಆ 30-40 seconds ಇರೋಂಥ ರೀಲ್ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ನೋಡಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂತ ಅಂದರೆ, ಆದಷ್ಟು ನಾವು ಸ್ವಲ್ಪ ಖಾಲಿ ಇರೋ ರೋಡಲ್ಲಿ ಸೇಫ್ಟಿ ಮೆಷರ್ಸ್ಗಳೆಲ್ಲ ತೊಗೊಂಡೇ ಇದೆಲ್ಲ ಶೂಟ್ ಮಾಡ್ತಿರೋದು. ಸೊ ಯಾವುದೇ ಥರ ರಿಸ್ಕ್ ತೊಗೊಳಕ್ಕೆ ಹೋಗ್ತಾ ಇಲ್ಲ ನಾವು. ಸೊ ಇದು ಬಂದು ಜಸ್ಟ್ ಒಂದು ಬಿಹೈಂಡ್ ದ ಸೀನ್ಸ್ ಲಾಕ್ ಥರ ಮಾಡಿದ್ದು. ಇದ್ರ ಆ್ಯಕ್ಚುಯಲ್ ರೀಲ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡಿದ್ದೀರಾ, ಚೆಕ್ ಮಾಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಹಾಗೆ TIGC ಫಾಲೋ ಮಾಡಿ, ದ ಇಂಡಿಯನ್ ಗ್ಯಾರೇಜಸ್ಕೋ ಅಂತಂದ್ಬಿಟ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳೆಲ್ಲನೂ ಹಾಕ್ತಾರೆ. ಸದ್ಯಕ್ಕೆ ಇವಾಗ ಒಂದು ಆಫೀಸ್ ಹತ್ರ ಹೋಗ್ತೀವಿ, ಆಫೀಸಲ್ಲಿ ಇನ್ನೊಂದು 2 shots ಏನೋ ಬಾಕಿ ಇದೆ.
ಸೊ ಅಲ್ಲಿ ಮುಗಿಸ್ಕೊಂಡು ನಾಳೆ ಮತ್ತೆ ಇನ್ನೊಂದು ಇಂಟ್ರೋ ವಿಡಿಯೋ ಬೇರೆ ತೆಗಿಬೇಕು. ಸೊ ಅದನ್ನ ನಾವು ನಾಳೆ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಇವಾಗ ಆನ್ ದ ವೇ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ಅಂಕಿತದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಫೈನಲಿ ಬಂದ್ವಿ ನೋಡಿ ನಮ್ಮ ಬಾಯ್ ಇಲ್ಲೇ R15 ರೆಡಿ ಮಾಡಿಸ್ತಾವನೆ. ಇನ್ನಾಗಿಲ್ವಾ ಬರ್ತಾವ್ರೆ, ಹಿಂದೆ ಟ್ರಾಫಿಕ್ ಇದೆ. ಹಾಂ, ಬೆಂಡಾಗಿದ್ಯಾ? ಓಕೆ, ಮತ್ತೆ ಇವಾಗ ಏನು ಮಾಡಬೇಕು? ಅದು ಓ, ಇದು ಇಂಪ್ಯಾಕ್ಟ್ ಬಿದ್ದಿದೆ ಹಂಗಾರೆ ಸರಿಯಾಗಿ. ಓಕೆ, ಸೊ ವಾಯ್ಸ್ ಎಲ್ಲ ಬರಲಿ. ವಾಯ್ಸ್ ಬಂದಾದ್ಮೇಲೆ ನೆಕ್ಸ್ಟ್ ನಮ್ಮ ಬಾನ್ ಬೇಸ್ಡ್ ಬೈಕಲ್ಲಿ ಫುಲ್ ಶೂಟು ಸ್ಟಾರ್ಟ್ ಆಗುತ್ತೆ. ನಾನು ನಿನಗೆ ನನ್ ಜೊತೆನೆ ಬಾ ಅಂತ ತಂದಿದ್ದು, ನೀನು ಅದೇ ಅದೇ ಹೇಳ್ದೆ ನಾನು. ಓಕೆ, ಸೊ ನಂದೆಲ್ಲ ಶೂಟಿಂಗ್ ಎಲ್ಲ ಮುಗಿತು, ಇವಾಗ ಸಿಡ್ ಮನೆ ಹತ್ರ ಬಂದ್ವಿ. ಸಿಡ್ ಮನೆ ಹತ್ರ ಇವಾಗ ನಮ್ಮ ಬಾನ್ ಬೀಚ್ ಬೈಕ್ ಅದು ಶೂಟಿಂಗ್ ತಗೊಳ್ತಾ ಇದಾರೆ. ಸೊ ಎನಿವೆ, ಇವಾಗ ಅಂಕಿತ್ ಶಾರ್ಟ್ಸ್ ತಗೊಳ್ಬೇಕಾಗಿತ್ತು, ಅದಕ್ಕೆ ನಾನು ಕಾರಲ್ಲಿ ಶಿಫ್ಟ್ ಆಗಿದ್ದೀನಿ. ಬೈಕ್ನ ಸಿಡ್ ಮನೆ ಹತ್ರನೇ ಪಾರ್ಕ್ ಮಾಡಿದ್ದೀವಿ. ಸೊ ಇವಾಗ ರನ್ನಿಂಗ್ ಶಾರ್ಟ್ಸ್ ತಗೊಳ್ತಾ ಇದ್ದೀವಿ. ಅಂಕಿದು ನೋಡಿ ಬರ್ತಾವನೆ ಹೀರೋ, ಫುಲ್ಲು ಶೂಟು ಮಾಡ್ತಾ ಇದ್ದೀವಿ. ಪಾಪ ಮೋಹನ್ ಜೈನ್ ಅವರು ಟಿಫನ್ ತಿಂದಿಲ್ಲ, ಬಾಯ್ಸ್ ಅವರು ಟಿಫನ್ ತಿಂದಿಲ್ಲ. ಆಯ್ತು, ಒಂದೂವರೆ ಡೆಡಿಕೇಶನ್ ಇರಬೇಕು. ಒಂದೂವರೆ ಇಲ್ಲ 2 ಗಂಟೆ ಮೆಷಿನ್ ಈ ಥರ ಸುಮಾರು ಬರ್ತವೆ ನೋಡಿ. ಇಲ್ಲಿ ಗ್ಯಾರೇಜ್, ಇಂಡಿಯನ್ ಗ್ಯಾರೇಜ್ ಕೋ ನೋಡಿ, ಜಾಕೆಟ್ ಸಕ್ಕತ್ತಾಗಿದೆ. ಹಾಂ, ಇದು ಔಟ್ಫಿಟ್ಟು ತೋರಿಸ್ತೀನಿ. ಇವಾಗ ಆ್ಯಕ್ಚುಲಿ ಇಂಡೋರ್ ಶಾರ್ಟ್ಸ್ಗಳು ತೊಗೊಳ್ತಾ ಇದ್ದಾರೆ. ಅಲ್ಲಿ ನೋಡಿ, ಎಂಕಿ ಯಾವುದೋ ಮನೆ ಬಾಕ್ಲು ತಟ್ತಾನೆ. ಓಕೆ, ಬಾಯ್ ಬಾಯ್ ಶಿಯಾ, ಮುಗಿಸ್ಕೊಂಡು ಕಾಲ್ ಮಾಡ್ತೀನಿ ಬಿಡು, ಬಾಯ್. ಓಕೆ, ಸೊ ನಮ್ಮ ಅಂಕಿ ಹೊರಡ್ತಾ ಇದ್ದಾನೆ. ನಂದು ಆ್ಯಕ್ಚುಲಿ ಇನ್ನೂ ಒಂದೇ ಒಂದು ಶಾರ್ಟ್ ಇದೆ, ಅದು TIGC ಆಫೀಸ್ಗೆ ಹತ್ರನೇ ಹೋಗಬೇಕು. ಸೊ ಆಫೀಸಲ್ಲಿ ಹೋಗ್ಬಿಟ್ಟು ಅದೊಂದು ಶಾರ್ಟ್ ತೊಗೊಂಡು ಅದಾದಮೇಲೆ ಬರ್ತೀವಿ. ಬೆಳಗ್ಗೆಯಿಂದ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇವಾಗ ಟೈಮ್ ಬಂದು 2:30. ಸೊ ಒಟ್ಟಿಗೆ ಲಂಚ್ಗೆ ಇಲ್ಲ, ಎಲ್ಲಾದರೂ ಹೋಗ್ತೀವಿ ನೋಡ. ಯಾರು ಬರೋದು? ಪೆಟ್ರೋಲ್ ಬಾಟ್ಲನಲ್ಲಿ ಮೇನ್ ರೋಡಲ್ಲಿ ಬೀಳಿಸ್ಬಿಟ್ಟು ಕಾರ್ ಒಂದು ಬೇರೆ ರೈಟ್ ಸೈಡಿಗೆ ಎಳ್ದ. ನನಗೆ ರೂಟ್ ಗೊತ್ತಿಲ್ಲ ಅವ್ರ ಆಫೀಸ್ದು, ಅದಕ್ಕೆ ಸಿಡ್ಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ, ಇವಾಗ ಅಲ್ಲಿ ಆಫೀಸ್ ಹೋದ್ಮೇಲೆ ಸಿಗ್ತೀನಿ. ಗಾಡಿ ಎಂತೂ ಫುಲ್ಲು ಹೀಟ್ ಆಗೋಯ್ತು, ಫುಲ್ಲು ಸಿಟಿನಲ್ಲಿ ಈ ಟ್ರಾಫಿಕ್ಕಲ್ಲಿ ಬರೋಷ್ಟರಲ್ಲಿ 108 ಎಲ್ಲ ರೀಚ್ ಆಗಿಬಿಡಿತ್ತು. ದ ಇಂಡಿಯನ್ ಗ್ಯಾರೇಜ್ ಕೌ. And Mohan turns to be an employee. How do you find the office? It's very ambient. And how do you feel? I like my workplace to be like this. Very friendly. He actually thought you are an employee and then you are sitting here. Sorry. As soon as 6:30 touch na, nanu camera road antini. Like excitement. ಓಕೆ, ಸೊ TIGC ವರ್ಕ್ ಸ್ಪೇಸಿಗೆ ಬಂದಿದ್ವಿ. ಸೊ ಇಲ್ಲೇನೆಲ್ಲ ಶೂಟ್ ಎಲ್ಲನೂ ಮಾಡಿದ್ವಿ. ಹೆಂಗಿತ್ತು ಶೂಟ್ ಎಲ್ಲ? ಶೂಟ್ ಓವರಾಲ್ ಹೆಂಗೆ ಹೆಂಗ್ ಬಂದಿದೆ ಎಲ್ಲ ಫುಟೇಜಸ್ ಎಲ್ಲ? ಫುಟೇಜಸ್ ಎಲ್ಲ ಇವಾಗ ಕಾಪಿ ಆಗ್ತಾ ಇದೆ. ಸೊ ಇನ್ನೊಂದು ವಾರದೊಳಗೆ ಬರುತ್ತೆ. ಓಕೆ ನೋಡಿ, ಮಜಾ. ಸೊ ಈ ವೀಕಲ್ ಬರುತ್ತಲ್ಲ ರೀಲ್ ಪಕ್ಕ ಬರುತ್ತೆ. ಓಕೆ, ಕ್ರೇಜಿ. ಸೊ ಹಂಗೆ ನಿಮ್ಗೆ TIGC ಇದು ಆಕ್ಚುಲಿ ಮಿಂತ್ರಾ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲ, ಮಿಂತ್ರಾ ಫ್ಲಿಪ್ಕಾರ್ಟ್ ಆಫ್ಲೈನ್ ಸ್ಟೋರ್ ಬರ್ತಾರೆ. ಹಾಂ, ಆಫ್ಲೈನ್ ಸ್ಟೋರ್ ಇಷ್ಟರಲ್ಲೇ ಬರುತ್ತೆ. ಸೊ ಆನ್ಲೈನಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ, ಕಲೆಕ್ಷನ್ಸ್ ಮಾತ್ರ ಟ್ರೆಂಡಿ ಇದಿಲ್ಲ, ಇನ್ನೂ ರಿಲೀಸ್ ಆಗಿಲ್ಲ ಆನ್ಲೈನಲ್ಲಿ. ಆ ಥರ ಕಲೆಕ್ಷನ್ಸ್ಗಳು ಲಿಮಿಟೆಡ್ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ಇದು ಜಸ್ಟ್ ವರ್ಕ್ ಸ್ಪೇಸ್ ಇದೆ. ಸೊ ಇಲ್ಲೇ ನೋಡಿ TIGC. ಸೊ ಇನ್ನೂ ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿಲ್ಲ, ಲಂಚು ಮಾಡಿಲ್ಲ. ಸರಿಯಾಗಿ ಹೋಗಿ ಲಂಚ್ ಆರ್ಡರ್ ಮಾಡಿದ್ದಾರೆ. ತಕ್ಕಂಥ ಲಂಚ್ ಮುಗಿಸ್ಕೊಳ್ಳೋಣ. ಲಂಚ್ ಮುಗಿಸ್ಕೊಂಡು ಆಮೇಲೆ
ನೋಡೋಣ. ಸದ್ಯಕ್ಕೆ ಇವತ್ತು ಶೂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಓಕೆ, ಸಿಗೋಣ.